ನೋಡಿ ಇವತ್ತು ನಾನು ಬಾಂಗಡ ಮೀನಿನ ಸುಕ್ಕ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೇನೆ ನೋಡಿ ಎರಡು ಬಾಂಗಡ ಮೀನ ತಗೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ಸೈಜ್ ಇಂದ ಇರೋದು ಬಾಂಗಡ ಮೀನಿನ ಸುಕ್ಕಾಗೆ ನಾವು ಯೂಸ್ ಮಾಡ್ತೇವೆ ಸೋ ಈ ತರ ಕಟ್ ಮಾಡ್ಕೊಂಡು ಈ ತರ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲಾ ಎಲ್ಲ ಏನು ಹಾಕಬೇಕು ಅಂತ ಹೇಳಿ ನೋಡೋಣ ಬನ್ನಿ ಬಾಂಗಡ ಸುಕ್ಕ ಮಸಾಲೆಗೆ ಬೇಕಾಗಿರುವ ಸಾಮಗ್ರಿಗಳು ಹುಣಸೆ ಹಣ್ಣಿನ ರಸ ನೋಡಿ ಒಂದಿಷ್ಟು ಹುಣಸೆ ಹಣ್ಣ ನಾನು ನೆನೆಸಿಟ್ಕೊಂಡಿದ್ದೀನಿ ಹಾಗೇನೆ ಅರಿಶಿನ ಒಂದು ಅರ್ಧ ಸ್ಪೂನ್ ಹಾಕೊಳ್ತೀನಿ ಇದು ಸಾಸಿವೆ ನಾನು ಫಸ್ಟೇನೆ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೆಂತ್ಯ ಕಾಳು ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕು ಬ್ಯಾಡಗೆ ಮೆಣಸಿನಕಾಯಿ 4 ಗುಂಟೂರು ಮೆಣಸಿನಕಾಯಿ ಒಂದು 7 ತಗೊಂಡಿದ್ದೀನಿ ಸ್ವಲ್ಪ ಖಾರ ಖಾರ ಇರಬೇಕು ಇದು ಸ್ವಲ್ಪ ರುಬ್ಕೊಳ್ಳಿಕ್ಕೆ ಹಸಿ ಶುಂಠಿ ತಗೊಂಡಿದ್ದೀನಿ ಹಾಗೇನೆ ಒಂದು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಧನಿಯಾನ ಹುರಿದಿಟ್ಕೊಂಡಿದ್ದೀನಿ ಇದು ತೆಂಗಿನಕಾಯಿ ತುರಿ ಒಂದು ದಪ್ಪ ತೆಂಗಿನಕಾಯಿ ತಗೊಂಡಿದ್ದೀನಿ ಈ ಸುಕ್ಕ ಮಾಡೋದಿಕ್ಕೆ ಒಂದು ಸ್ವಲ್ಪ ಬಲ್ತಿರುವಂತ ತೆಂಗಿನ ತುರಿ ಬೇಕಾಗುತ್ತೆ ಎಳಸಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಒಗ್ಗರಣೆಗೆ ಹಸಿ ಶುಂಠಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೇನೆ ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ನಾನು ಲಾಸ್ಟ್ ಅಲ್ಲಿ ಹಸಿ ಮೆಣಸಿನಕಾಯಿ ಕೂಡ ಹಾಕ್ತೀನಿ ಇದು ಫಸ್ಟ್ ರುಬ್ಬಿ ಎಲ್ಲ ಆದ್ಮೇಲೆ ಖಾರ ಕಡಿಮೆ ಇದೆ ಅಂತಂದ್ರೆ ಹಸಿ ಮೆಣಸಿನಕಾಯಿನ ಕಟ್ ಮಾಡಿ ಹಾಕೊಳ್ಳಬಹುದು ಈಗ ನಾನು ಮಸಾಲೆನ ಫ್ರೈ ಮಾಡ್ಕೊಳ್ತಾ ಇದೀನಿ ಫಸ್ಟ್ ಗೆ ನಾನು ಈ ಎರಡು ಬಾಂಗಡ ಮೀನು ಒಂದು 3 ಲೋಟ ನೀರು ಹಾಕೊಂಡು ಒಂದು ಬಾಣಲೆನಲ್ಲಿ ಚೆನ್ನಾಗಿ ಇದನ್ನ ಬಿಸಿ ಮಾಡ್ಲಿಕ್ಕೆ ಇಡ್ತೀನಿ ಅಂತ ಚೆನ್ನಾಗಿ ಬೇಯಿಸೋದಿಕ್ಕೆ ಇಡ್ತೀನಿ ಇದರ ಜೊತೆ ಒಂದು ಇಷ್ಟ ಅರಿಶಿನ ಮತ್ತೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇದನ್ನ ನೋಡಿ 20 ನಿಮಿಷ ಆಯ್ತು ಒಳ್ಳೆ ಕುದಿ ಬಂದಿದೆ ಇದಿವಾಗ ಬಾಂಗಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಬೆಂದಿದೆ ಸ್ವಲ್ಪ ಈ ತರ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿ ಬೆಂದಿದೆ ಇದಿವಾಗ ನಾನು ಮುಳ್ಳನ್ನೆಲ್ಲ ಹೇಗೆ ತೆಗೆಯೋದು ಅಂತ ಹೇಳಿ ಹೇಳ್ಕೊಡ್ತೀನಿ ಸ್ವಲ್ಪ ಇದು ತಣ್ಣಗಾದ್ರೆ ಬಿಡೋಣ ನೋಡಿ ಇದು ಮುಳ್ಳನ್ನ ಹೇಗೆ ತೆಗೆಯೋದು ಅಂತ ಹೇಳಿ ಹೇಳ್ಕೊಡ್ತೀನಿ ನೋಡಿ ಈ ತರ ಈ ಸೈಡ್ ಅಲ್ಲಿರೋ ಮುಳ್ಳು ಎಲ್ಲಾನು ಈ ತರ ತೆಗೆದಿಟ್ಕೊಳ್ಬೇಕು ನೋಡಿ ಈ ಸೈಡ್ ಅಲ್ಲೂ ಮುಳ್ಳಿರುತ್ತೆ ಇದನ್ನ ತೆಗೆದ್ಬಿಡೋಣ ನೋಡಿ ಈ ತರ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹೀಗೆ ಇಟ್ಕೊಳ್ಳೋದು ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಸುಲಭವಾಗಿ ಮೀನು ಮುಳ್ಳು ಬರುತ್ತೆ ನೋಡಿ ಇಲ್ಲಿ ಈ ಸುಕ್ಕದಲ್ಲಿ ಜಾಸ್ತಿ ಮುಳ್ಳುಗಳು ಇರೋದಿಲ್ಲ ನಾನು ಇಲ್ಲೇ ಎಲ್ಲ ತೆಗೆದ್ಬಿಟ್ಟಿರ್ತೀನಿ ನೋಡಿ ನೋಡಿ ಹೀಗೆ ಇರೋದನ್ನ ಜಸ್ಟ್ ಈ ತರ ಮಾಡಿದ್ರೆ ಬರುತ್ತೆ ಅದು ನೋಡಿ ಎಲ್ಲ ಮುಳ್ಳೆಲ್ಲ ನೀಟಾಗಿ ಬಂದಿದೆ ಇದು ಈ ಥರ ಇಷ್ಟಿಷ್ಟೇ ದೊಡ್ಡ ಪೀಸ್ ಇಟ್ಕೊಳ್ಳಿ ತುಂಬ ಚಿಕ್ಕ ಪೀಸ್ ಮಾಡೋದು ಬೇಡ ಇದಕ್ಕೆ ಯಾಕಂದರೆ ಮಸಾಲೆ ಜೊತೆ ಅದು ಮಿಕ್ಸ್ ಮಾಡಿದಾಗ ತುಂಬ ಸಾಫ್ಟ್ ಫಿಶ್ ಇರೋದ್ರಿಂದ ಬೇಗ ಇನ್ನ ಚಿಕ್ಕ ಚಿಕ್ಕ ಪೀಸ್ ಆಗೋಗಿರುತ್ತೆ ಆಮೇಲೆ ಮಸಾಲೆದಲ್ಲಿ ಫಿಶ್ಗಳು ನಮಗೆ ಸಿಗೋದಿಲ್ಲ ಇದನ್ನ ಮಸಾಲೆ ಜೊತೆ ಮಿಕ್ಸ್ ಮಾಡ್ತೀನಿ ಇವಾಗ ಸುಕ್ಕಾಗೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಐಟಮ್ಸ್ನ ಬಾಣಲೆ ಚೆನ್ನಾಗಿ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದು ಬ್ಯಾಡಗೆ ಮೆಣಸಿನಕಾಯಿ ಮತ್ತೆ ಗುಂಟೂರು ಮೆಣಸಿನಕಾಯಿ ಎರಡನ್ನೂ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಚೆನ್ನಾಗಿ ಬಿಸಿಯಾಗಿದೆ ಇದರ ಜೊತೆಗೆ ನಾನು ಕೊತ್ತಂಬರಿ ಬೀಜ
ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದಂತ ಮೆಂತ್ಯ ಹಾಗೇನೇ ಸಾಸಿವೆ ಇದನ್ನು ಹಾಕೊಳ್ತಾ ಇದೀನಿ ಸ್ವಲ್ಪ ಬಿಸಿ ಆದ್ರೆ ಸಾಕು ಹಾಗೆ ನೋಡಿ ಅದೇ ಬಾಣಲಿಗೆ ನಾನು ಹುರಿದಿಟ್ಕೊಂಡಿದ್ದಂತ ಕಾಯಿನ ಒಂದು 5 ನಿಮಿಷ ರೋಸ್ಟ್ ಮಾಡ್ಕೊಳ್ತೀನಿ ಇದರಲ್ಲಿ ನೀರಿನ ಅಂಶ ಇರುತ್ತಲ್ಲ ಅದಕ್ಕೋಸ್ಕರ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಈ ಸುಕ್ಕ ತುಂಬಾ ರುಚಿಯಾಗುತ್ತೆ ಇದಕ್ಕೆ ಮತ್ತೆ ನಾನು ಎಣ್ಣೆಯನ್ನ ಸೇರಿಸೋದಿಲ್ಲ ಹೀಗೇನೆ ನೋಡಿ 5 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಇದಕ್ಕೆ ಮತ್ತೆ ಎಣ್ಣೆ ಹಾಕೋದಿಲ್ಲ ಹಾಗೇನೇ ಡ್ರೈ ರೋಸ್ಟ್ ಮಾಡ್ಕೊಂಡಿರೋದು ಇದರ ಜೊತೆಗೆ ನಾನು ಹುರಿದಿಟ್ಕೊಂಡಿದ್ದಂತ ಮೆಣಸಿನಕಾಯಿ ಕೊತ್ತಂಬರಿ ಬೀಜ ಧನಿಯಾ ಇದನ್ನೆ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಇದರ ಜೊತೆಗೆನೆ ಒಂದು ಅರ್ಧ ಸ್ಪೂನ್ ಅರಿಶಿನ ಕೂಡ ಹಾಕೊಳ್ತೀನಿ ಇದೆಲ್ಲಾನುವೆ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ತರ್ತರಿಯಾಗಿ ಮಿಕ್ಸಿ ಜಾರ್ ಅಲ್ಲಿ ರುಬ್ಬಿಕೊಳ್ತೀನಿ ನೋಡಿ ಮಸಾಲ ನೋಡಿ ಹುರಿದಿಟ್ಕೊಂಡಿದ್ದಂತ ಎಲ್ಲಾ ಪದಾರ್ಥಗಳು ನಾನು ಮಿಕ್ಸಿ ಜಾರ್ ಗೆ ಹಾಕೊಂಡಿದ್ದೀನಿ ತಣ್ಣಗಾದ ಮೇಲೆ ಹಾಕೊಳ್ಳಿ ಮತ್ತೆ ತರ್ತರಿಯಾಗಿ ರುಬ್ಬಿಕೊಳ್ಳಬೇಕು ಇದರ ಜೊತೆಗೆನೆ ಹುಣಸೆ ಹಣ್ಣು ನೆನೆಸಿಟ್ಟಿರೋದು ಹಾಕೊಳ್ತಾ ಇದೀನಿ ಹಾಗೇನೆ ಒಂದು ಒಂದಿಷ್ಟು ಹಸಿ ಶುಂಠಿನ ಹಾಕೊಳ್ತಾ ಇದೀನಿ ಈಗ ಇದನ್ನ ತರ್ತರಿಯಾಗಿ ರುಬ್ಬಿಕೊಂಡು ಬರ್ತೀನಿ ನೋಡಿ ತರ್ತರಿಯಾಗಿ ಚೆನ್ನಾಗಿ ಹಾಕೊಂಡಿದ್ದೀನಿ ಇಷ್ಟು ತರಿಯಿದೆ ಸಾರು ಸುಕ್ಕಾಗಿ ಮತ್ತೆ ತುಂಬಾ ನೈಸ್ ಮಾಡ್ಬಿಟ್ರೆ ಇದು ಮತ್ತೆ ಸಾರ್ ತರನೇ ಆಗೋಗ್ಬಿಡುತ್ತೆ ಅದಕ್ಕೆ ನೋಡಿ ಇಷ್ಟು ತರಿಯಿದ್ರೆ ಸಾಕು ಈಗ ಎಣ್ಣೆ ಒಂದು 4 ಸ್ಪೂನ್ ಹಾಕೊಳ್ತೀನಿ ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ರುಚಿಯಾಗಿರುತ್ತೆ ಕೊಬ್ಬರಿ ಎಣ್ಣೆ ಹಾಕೋರು ಕೊಬ್ಬರಿ ಎಣ್ಣೆ ಹಾಕೊಳ್ಳಬಹುದು ಇಲ್ಲಾಂದ್ರೆ ಮಾಮೂಲಿ ಆಯಿಲ್ ಹಾಕೊಳ್ಳಬಹುದು ನೀವು ಯಾವ ಯೂಸ್ ಮಾಡ್ತಿರೋ ಅದನ್ನ ನೋಡಿ ಈಗ ಇದಕ್ಕೆ ಹೆಚ್ಚಿಟ್ಕೊಂಡಿದ್ದಂತ ಈರುಳ್ಳಿನ ಆಡ್ ಮಾಡ್ತೀನಿ ಮತ್ತೆ ಹಸಿ ಶುಂಠಿನ ಹಾಕೊಳ್ತಾ ಇದೀನಿ ಇದರ ಜೊತೆಗೆ ನಾನು ಹಸಿಮೆಣಸಿನಕಾಯಿ ಒಂದು 4 ಹಾಕೊಳ್ತಾ ಇದೀನಿ ಇನ್ನ ಎಲ್ಲಾನೂ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಖಾರ ಇದ್ರೇನೆ ಚೆನ್ನಾಗಿರೋದು ಚೆನ್ನಾಗಿ ಬ್ರೌನ್ ಕಲರ್ ಆಗೋರುತ್ತೆ ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ ನೋಡಿ ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಆಗಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿದ್ದಂತ ಸುಕ್ಕಾಗೆ ಮಸಾಲೆ ತೆಗೆದಿಟ್ಕೊಂಡಿದ್ದಂತ ಇದನ್ನ ನಾನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ ನೋಡಿ ಈ ಥರ ಆದರೆ ಸಾಕು ಈಗ ಸ್ವಲ್ಪ ಹುಳಿ ಕಡಿಮೆ ಮಾಡ್ತೀವಿ ಸ್ವಲ್ಪ ಒಂದು 5 ನಿಮಿಷ ಆದ್ಮೇಲೆ ಹಸಿ ವಾಸನೆಯಿಂದ ಹೋದ್ರ ಮೇಲೆ ನೋಡಿ ನಾನು ಮಸಾಲೆಗೆ ಒಂದು ಅರ್ಧ ಲೋಟ ನೀರು ಹಾಕೊಂಡಿದ್ದೆ ಇದೆಲ್ಲ ಡ್ರೈ ರೋಸ್ಟ್ ಡ್ರೈ ಆಗಿದೆ ಇದಕ್ಕೆ ನಾನು ಬಿಸಿಟ್ಕೊಂಡಿದ್ದಂಥ ಮೀನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಲೈಟಾಗಿ ಈ ಥರ ಮಿಕ್ಸ್ ಮಾಡಿ ಉಪ್ಪು ಖಾರ ಹುಳಿ ಎಲ್ಲ ಇದರಲ್ಲಿ ಕರೆಕ್ಟಾಗಿ ಮಿಕ್ಸ್ ಆಗಿದೆ ಉಪ್ಪೇನಾದರೂ ಕಡಿಮೆ ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಬೋದು ಯಾಕಂದರೆ ಈ ಫಿಶ್ ನೀರಲ್ಲೇ ಫಿಶ್ ಬಿಸಿ ಮಾಡಿದಂಥ ನೀರಲ್ಲೇ ಸ್ವಲ್ಪ ಉಪ್ಪಿದೆ ನೋಡಿ ಸ್ವಲ್ಪ ನೀರು ಹಾಕ್ಬಿಡ್ತೀನಿ ಮಿಕ್ಸ್ ಮಾಡೋಣ 10 ನಿಮಿಷ ನಾನು ಕುದಿಸ್ಕೊಳ್ತೀನಿ ನೀರು ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕೊಂಡು ಈ ಥರ ಇನ್ನೊಂದು ಸ್ವಲ್ಪ ಕುದಿಸ್ತಾ ಇದ್ದೀನಿ ಜಾಸ್ತಿ ಈ ಥರ ಇದು ಮಾಡ್ತಾ ಇರಬೇಡಿ ಎಲ್ಲ ಬಿಚ್ಕೊಂಡು ಬಂದಿರುತ್ತೆ ಮೀನು ಲೈಟಾಗಿ ಈ ಥರ ಮಾಡಬೇಕು ಸೌಟನ್ನ ಯಾವತ್ತೂ ಇದೇ ಥರನೇ ತೊಗೊಳ್ಬೇಕು ಸುಕ್ಕಾಗೆ
10 ನಿಮಿಷ ಚಿಕ್ಕ ಉರಿಲಿ ಬೇಯಿಸ್ಕೊಳ್ಳೋಣ. ಇದು ಬಾಂಗ್ಡೆ ಸುಕ್ಕ ಜೊತೆ ಕಡಿ ಅಂತ ಹೇಳಿ ನಾವು ಸಾರ್ ಮಾಡ್ಕೊಳ್ತೀವಿ. ಇದು ತೆಂಗಿನ ತುರಿ ಒಂದು 2 ಕಪ್ ತಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ಳಬೇಕು, ಸ್ವಲ್ಪ ಅರಿಶಿನ ಹಾಕೊಂಡಿದ್ದೀನಿ, ಹಾಗೇನೇ ಒಂದು 1/4 ಟೀಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನಕಾಯಿ 1/4, ಮತ್ತೆ ಬೆಳ್ಳುಳ್ಳಿ, ಹಾಗೇನೇ ಹುಣಸೆ ಹಣ್ಣು. ಇದಿಷ್ಟು ನಾನು ಮಿಕ್ಸಿನಲ್ಲಿ ಹಾಗೇನೇ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ತೀನಿ. ಇದು ಯಾವುದು ಹುರಿಯೋ ಅಂತ ಇರೋದಿಲ್ಲ, ಇದೆಲ್ಲ ಹಾಗೆ ಹಸಿಯಾಗಿ ಸಾರ್ ಮಾಡ್ಕೊಳ್ಳೋದು ತುಂಬಾ ಟೇಸ್ಟ್ ಆಗಿರುತ್ತೆ. ಮೀನ್ ಸಾರಿನ ಜೊತೆ ತುಂಬಾ ರುಚಿಯಾಗಿರುತ್ತೆ. ನಾನು ಇವತ್ತು ಬಾಂಗ್ಡಾ ಸುಕ್ಕ ಜೊತೆ ಈ ಸಾರ್ನ ಕಾಂಬಿನೇಷನ್ ಆಗಿ ಇವತ್ತು ಅಡಿಗೆ ಮಾಡ್ತಾ ಇದೀನಿ. ಇದು ಮಿಕ್ಸಿನಲ್ಲಿ ನೈಸ್ ಮಾಡ್ಕೊಂಡು ಬರ್ತೀನಿ. ಆಮೇಲೆ ಇದಕ್ಕೆ ಒಗ್ಗರಣೆ ಹಾಕಬೇಕು. ಮಸಾಲ ಈ ಹದಕ್ಕೆ ರೆಡಿ ಆಗಿದೆ. ಇಷ್ಟು ನೈಸ್ ಮಾಡಿದ್ರೆ ಸಾಕು. ಇದರ ಜೊತೆಗೆ ನಾನು ಇವಾಗ ಒಂದು ಲೋಟ ನೀರನ್ನ ಆಡ್ ಮಾಡ್ಕೊಳ್ತಾ ಇದೀನಿ. ಜಾಸ್ತಿ ಸಾರ್ನ ತೆಳು ಮಾಡಕ್ಕೂ ಹೋಗಬಾರದು, ತುಂಬಾ ದಪ್ಪ ಇದ್ರೂನು ಅಷ್ಟು ಚೆನ್ನಾಗಿರೋದಿಲ್ಲ. ಒಂದು ಮೀಡಿಯಂ ಥಿಕ್ನೆಸ್ ಇದ್ರೆ ಸಾಕು. ಮತ್ತೆ ಇದು ರಾತ್ರಿಗೆಲ್ಲ ನಾವು ಇಟ್ಟು ಯೂಸ್ ಮಾಡಕ್ಕೆ ಆಗೋದಿಲ್ಲ. ಇವಾಗ ಮಧ್ಯಾಹ್ನಕ್ಕೆ ನಮಗೆ ಎಷ್ಟು ಯೂಸ್ ಬೇಕಾಗಿದೆ ಅಷ್ಟನ್ನೇ ಮಾಡ್ಕೊಂಡ್ರೆ ಸಾಕು. ಇದನ್ನ ಏನಕ್ಕೆಂದ್ರೆ ನಾವು ಇದನ್ನ ಬಾಯಿಲ್ ಮಾಡೋದಿಲ್ಲ, ಬಿಸಿ ಮಾಡೋದು ಕುದಿಸೋದು ಏನು ಇರೋದಿಲ್ಲ, ಹೀಗೆ ಡೈರೆಕ್ಟ್ ಆಗಿ ಯೂಸ್ ಮಾಡೋದು. ಇದನ್ನ ನಾನು ಇದರ ಜೊತೆ ಇವಾಗ ನೋಡಿ ಇದರ ಜೊತೆನೇ ನಾನು ಕೋಕಂನ ಆಡ್ ಮಾಡ್ತಾ ಇದೀನಿ. ಇದು ಮಂಗಳೂರ್ ಸ್ಟೋರ್ಸ್ ಅಲ್ಲೆಲ್ಲ ಸಿಗುತ್ತೆ, ತುಂಬಾ ಹುಳಿ ಇರುತ್ತೆ. ಇದು ಹುಣಸೇನ ಅಷ್ಟೇನೆ ಹುಳಿ ಇರುತ್ತೆ. ಇದು ಟೇಸ್ಟ್ ಗೆ ನಾನು ಹಾಕ್ತಾ ಇದೀನಿ ಒಂದು ಸ್ವಲ್ಪ, ಮತ್ತೆ ಉಪ್ಪು ಕೂಡ ಸ್ವಲ್ಪ ಕಡಿಮೆ ಇದೆ. ಸೋ ಇದನ್ನ ನಾನು ಉಪ್ಪನ್ನ ಆಡ್ ಮಾಡ್ಕೊಳ್ತೀನಿ. ಇದು ಸಾರು 1 ಅವರ್ ಮುಂಚೆನೇ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ದಪ್ಪ ಇದೆ, ಒಂದು ಅರ್ಧ ಲೋಟ ನೀರು ಹಾಕೊಳ್ತಾ ಇದೀನಿ. ಈಗ ಇದಕ್ಕೆ ಒಂದು ಒಗ್ಗರಣೆನ ಹಾಕೊಳ್ತಾ ಇದೀನಿ. ಈ ಸಾರು ಬಂದ್ಬಿಟ್ಟು ಒಂದು ಇಬ್ಬರು ಜನಕ್ಕೆ ಸರಿ ಹೋಗುತ್ತೆ. ಇವಾಗ ಈ ಸಾರಿಗೆ ಒಂದು ಒಗ್ಗರಣೆ ಹಾಕೊಳ್ತೀನಿ. ಸಾರಿಗೆ ನಾನು ಇಂಗು ಸಾಸಿವೆ ಮತ್ತೆ ಮೆಣಸಿನಕಾಯಿ ಹಾಕಿ ಒಂದು ಒಗ್ಗರಣೆ ಹಾಕ್ತಾ ಇದ್ದೀನಿ. ಈ ಸಾರಿಗೆ ಈ ಸಾರನ್ನ ಬಿಸಿ ಮಾಡಬಾರ್ದು, ಇದು ಹಾಗೇನೆ ಯೂಸ್ ಮಾಡುವಂತ ಸಾರು.